ಸತ್ತಿರೋದು ದನಾನೋ ಹಸುನೋ ಅಲ್ಲ, ಅನಿರುದ್ಧನೋ ಒಬ್ಬ ಕ್ರಿಮಿನಲ್. ಆತ ತುಂಬಾ ಭಯಂಕರವಾದ ವ್ಯಕ್ತಿ. ಪೊಲೀಸರಿಗೆ ಸುಮಾರು ಸರಿ ವಂಚನೆ ಮಾಡಿದಾನೆ. ಈ ಬಾರಿನೂ ಅವನು ವಂಚನೆ ಮಾಡಿದ್ರೆ ಅನಿರುದ್ಧ ರೂಮ್ ತೋರಿಸಿ. ಅದೇ ಸರ್. ನೀವಿಲ್ಲೇ ಸರ್. ಸರ್, ಏನಾದರೂ ಡಾಕ್ಯುಮೆಂಟ್ ಸಿಗ್ತಾ ಸರ್ ರೂಮಲ್ಲಿ? ಇಲ್ಲ, ಅಂಥದ್ದೇನೂ ಸಿಗಲಿಲ್ಲ. ಏನಾದರೂ ಸಿಗುತ್ತೇನೋ ಅಂತ ಪ್ರಯತ್ನ ಪಟ್ಟೆ ಅಷ್ಟೆ. ಆದರೆ ನಿಮಗೇನಾದರೂ ದಾಖಲೆಗಳು ಸಿಕ್ಕಿದ್ರೆ ಅದನ್ನು ನನಗೆ ಒಪ್ಪಿಸ್ಬಿಡಿ. ಶೋರ್ ಸರ್. ಸರ್, ಅನಿರುದ್ಧನ ಕೇಸು ಯಾವಾಗ ಕ್ಲೋಸ್ ಮಾಡ್ತಾಯಿದ್ದೀರಾ? ಯಾಕೆ? ಏನಿಲ್ಲ ಸರ್, ಸುಮ್ಮನೆ ಕುತೂಹಲ ಕೇಳಿದೆ ಅಷ್ಟೇ. ಕೇಸ್ ಆ್ಯಕ್ಚುಲಿ ಕ್ಲೋಸ್ ಆಗಿದೆ, ಆದರೆ ಅಫಿಷಿಯಲ್ ಆಗಿ ಆ ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಇನ್ನೊಂದೆರಡು ದಿವಸಗಳು ಬೇಕು. ಆಮೇಲೆ ಕೇಸ್ನ ಮುಚ್ಚಾಕ್ತೀವಿ. ನಾನೇನು ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅನಿರುದ್ಧ ಬದುಕಿರೋ ವಿಷಯ ಏನಾದರೂ ಈ ಪೊಲೀಸ್ನವ್ರಿಗೆ ಗೊತ್ತಾದರೆ ನಮ್ಮ ಗತಿ ಏನಾಗುತ್ತೋ ಗೊತ್ತಿಲ್ಲ. ತಲೆ ಕೆಡಿಸ್ಕೋಬೇಡ. ಅನಿರುದ್ಧನ ಗುರ್ತು ಹಿಡಿಬೇಕಾದ್ರೆ ಪೊಲೀಸ್ನವ್ರು ತಿಪ್ಪರ್ಲಾಗ ಹಾಕಬೇಕು. ಯೋಚನೆ ಮಾಡಬಾರ್ದು. ಇಲ್ಲ ಮಾವ, ಜಾನು ವಿಚಾರದಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದಕ್ಕಾಗೋದಿಲ್ಲ. ಏನೇ ನಡೆದ್ರೂ ಅವಳ ಮುಖಾಂತರನೇ ನಡಿಬೇಕು. ಯಾಕೆಂದರೆ ಅವಳು ಯಾವ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಯಾರಿಗೆ ಗೊತ್ತು? ಅದರ ಮಗು ಅವಳು ಸರಿಯಾದ ನಿರ್ಧಾರ ತಗೋತಾಳ ಅಂತ ನನಗೆ ಅನುಮಾನ ಕಣು. ನಾವೆಲ್ಲ ಇದೀವಲ್ಲ ಮಾವ, ಅವಳನ್ನ ಕನ್ವಿನ್ಸ್ ಮಾಡೋಣ ಬಿಡಿ. ಬರ್ತೀರ? ಹೇಗಿದೆ ಮಾವ? ಚೆನ್ನಾಗಿದ್ದೀನಿ ಮಾವ. ಏನು ಕರೆದಿದ್ದು? ಜಾನು, ಆಫೀಸ್ ವಿಚಾರವಾಗಿ ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಆಫೀಸ್ ಬಗ್ಗೆ ಏನೂ ಯೋಚನೆ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಅಕ್ಕ. ಹೇಗಿದ್ರು ನೀವೆಲ್ಲ ಮ್ಯಾನೇಜ್ ಮಾಡ್ತಿದ್ದೀರಲ್ಲ, ನೀವೇ ಮ್ಯಾನೇಜ್ ಮಾಡ್ಕೊಳ್ಳಿ. ಏನಾದರೂ ಅನಿವಾರ್ಯತೆ ಇದ್ದರೆ ಅವಾಗ ನಾನು ಬರ್ತೀನಿ. ಈಗಂಥ ಅನಿವಾರ್ಯತೆ ಬಂದಿದೆಯಮ್ಮ. ಅಂಥದ್ದು ಏನಾಗಿದೆ ಮಾವ? ನೋಡು, ನಮ್ಮ ಪತ್ರಿಕೆಗೆ ಒಬ್ಬ ಸಿಇಒನ ನೇಮಕ ಮಾಡಬೇಕು. ಅದಕ್ಕೆ ಮಾಡಿ. ಯಾರು ಬೇಡ ಅಂದರು? ಯಾರೂ ಬೇಡ ಅನ್ನಲಿಲ್ಲ. ನಿನಗೆ ನೆನಪಿದೆ ಅಲ್ವಾ, ಶ್ರೀರಾಮ್ ಅನ್ನೋ ವ್ಯಕ್ತಿನ ನಾವು ಫೈನಲೈಸ್ ಮಾಡಿದ್ವಿ. ನೀನು ಕೂಡ ಅವ್ರ ಪ್ರೊಫೈಲ್ ನೋಡಿದ್ಯಾ? ಅವರನ್ನು ಆಫೀಸಿಗೆ ಕರೆಸಿ ನಾನು ಮಾವ ಇಂಟರ್ವ್ಯೂ ಮಾಡಿದ್ದೀವಿ. ಸರಿ, ನಿಮಗೆ ಸಮಾಧಾನ ಆಗಿದೆ ತಾನೆ? ಆದರೆ ನೀನು ನೋಡ್ದಾಗಲಿಲ್ವಲ್ಲ. ಅದರ ಅವಶ್ಯಕತೆ ಇಲ್ಲ ಅಕ್ಕ. ನೋಡಿ, ನೀವು ಫೈನಲೈಸ್ ಮಾಡಿ, ನನ್ನ ಅಭ್ಯಂತರ ಏನೂ ಇಲ್ಲ. ಹಾಗಲ್ಲಮ್ಮ, ನೀನು ಈ ಪತ್ರಿಕೆ ಮ್ಯಾನೇಜಿಂಗ್ ಇಟ್ಟಿರೋ, ಕೆಲವು ನಿರ್ಧಾರಗಳನ್ನ ನೀನೇ ತಗೋಬೇಕಾಗ್ತದೆ. ನೀವೆಲ್ಲ ನೋಡಿದಿರಲ್ಲ ಮಾವ. ನಾನು ನೋಡೋದು ಬೇರೆ ಮಗು, ನಾ ಹೇಳಲಿಲ್ವಾ
ಮ್ಯಾನೇಜಿಂಗ್ ಎಡಿಟರ್ ಆಗಿ ಕೆಲವು ಕೆಲಸಗಳನ್ನು ಕೆಲವು ನಿರ್ಧಾರಗಳನ್ನು ನೀನೇ ತಗೋಬೇಕಾಗತ್ತೆ. ಜಾನ್ವಿ, ಅವ್ರು ಅಷ್ಟು ಹೇಳ್ತಾ ಇದ್ದಾರೆ, ಅದೇನು ಅಂತ ಕೇಳ್ಬಿಡು. ಸರಿ, ಏನು ಮಾಡಬೇಕೀಗ? ಜಾನು, ಶ್ರೀರಾಮ್ ಇಂಟರ್ವ್ಯೂ ನಾನು ಮಾವ ಮಾಡಿದ್ದೀವಿ, ನಮಗೆ ಸಮಾಧಾನ ಅನಿಸಿದೆ. ನೀನೊಂದು ಸಾರಿ ನೋಡಿ ಇಂಟರ್ವ್ಯೂ ಮಾಡು, ನಿನಗೆ ಸಮಾಧಾನ ಆಗುತ್ತಾ ಹೇಳು. ಹೌದು ಮಗು, ನೋಡು ನೀನು ಬಂದು ಫಾರ್ಮ್ಯಾಲಿಟೀಸ್ನ ಮುಗಿಸ್ಬಿಟ್ಟು ಹೋಗು, ಆಮೇಲೆ ತೇಜಸ್ವಿನಿ ಎಲ್ಲ ನೋಡ್ಕೋತಾಳೆ. ನೀನು ಸುಧಾರಿಸ್ಕೊಂಡ ಮೇಲೆ ಆಫೀಸಿಗೆ ಬಂದು ರೆಗ್ಯುಲರಾಗಿ ಹೋಗ್ಬೋದು ನೀನು. ಜಾನವಿ, ಸುಮ್ಮನೆ ಒಪ್ಕೊಳ್ಳಮ್ಮ, ಮನೇಲೇ ಇದ್ದರೆ ನಿನಗೂ ತಲೆ ಕೆಡುತ್ತೆ. ಅದಕ್ಕೆ ಬದಲು ಆಫೀಸು ಕೆಲಸ ಅಂತ ಗಮನ ಕೊಟ್ಟರೆ ನಿನ್ನ ಮನಸ್ಸಿಗೂ ಸಮಾಧಾನ ಸಿಕ್ಕುತ್ತೆ. ಒಪ್ಕೋ. ಆಯ್ತು, ಬರ್ತೀನಿ. ನೀವೆಲ್ಲ ಫೈನಲೈಸ್ ಮಾಡಿದ್ದೀರಾ ಅಂದಮೇಲೆ ನನಗೆ ಜಾಸ್ತಿ ಕೆಲಸ ಇಲ್ಲ ಅಂತ ಭಾವಿಸ್ಕೋತೀನಿ. ನೀವು ಓಕೆ ಅಂದಮೇಲೆ ನನಗೂ ಓಕೆ ಆಗಿರತ್ತೆ, ಆದರೂ ಒಂದ್ಸಲ ಬಂದು ನೋಡ್ತೀನಿ. ಥ್ಯಾಂಕ್ ಯು ಪುಟ್ಟ. ಜಾನು, ಪತ್ರಿಕೆ ಹಿತದೃಷ್ಟಿಯಿಂದ ಈ ಕೆಲಸ ಆಗಲೇಬೇಕಾಗಿದೆ. ಪತ್ರಿಕೆ ಪ್ರಸಾರ ಇರಬಹುದು, ಅದ್ರ ಜನಪ್ರಿಯತೆ ಇರಬಹುದು, ಅಥವಾ ಅದ್ರ ಭವಿಷ್ಯ ಇರ್ಬೋದು, ಇದನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಸೂಕ್ತ ವ್ಯಕ್ತಿನ ನೇಮಿಸುವಾಗ ಸರಿಯಾದ ನಿರ್ಧಾರ ತಗೊಳ್ಳೋದು ಮುಖ್ಯ ಆಗತ್ತೆ. ನಮ್ಮ ಮೂರು ಜನಕ್ಕೆ ಸಮಾಧಾನ ಆಗೋದು ಮುಖ್ಯ ಅಲ್ವಾ? ಸರಿ, ನನಗೆ ಅರ್ಥ ಆಗಿದೆ, ನಾನು ಬರ್ತೇನೆ. ಜಾನು, ನಾ ಫೈನಲೈಸ್ ಮಾಡಿದ್ವಲ್ಲ ಶ್ರೀರಾಮ್ ಅನ್ನೋ ಕ್ಯಾಂಡಿಡೇಟ್, ಅವ್ರ ಪ್ರೊಫೈಲ್. ಅಕ್ಕ, ನೀವೆಲ್ಲ ನೋಡಿದ್ದೀರಾ ಅಲ್ವಾ? ಮತ್ತೆ ನಾನೇನು ನೋಡೋದು? ನೀನೊಂದು ಸಾರಿ ನೋಡು, ನಿನಗೊಂದು ಐಡಿಯಾ ಬರುತ್ತೆ. ನಮ್ಮ ಪತ್ರಿಕೆಗೆ ಸಿಇಒ ಆಗಿ ಬರೋರು ಹೇಗಿರ್ತಾರೆ, ಅವ್ರ ಯೋಗ್ಯತೆ ಏನು, ಅವ್ರ ಅರ್ಹತೆ ಏನು ಅಂತ ನಿನಗೂ ಗೊತ್ತಾಗಬೇಕು ಅಲ್ವಾ? ಯಾರ್ಯಾರನ್ನು ಕರ್ಕೊಂಡು ಬಂದು ಈ ಜಾಗದಲ್ಲಿ ಕೂರಿಸೋದಕ್ಕಾಗತ್ತಾ? ಈ ಪತ್ರಿಕೆ ನಿಂದು, ಇದರ ಆಗೂ ಹೋಗುಗಳನ್ನು ನೋಡ್ಕೊಳ್ಳುವಂಥ ವ್ಯಕ್ತಿ ಯೋಗ್ಯನೋ ಅಲ್ವೋ ಅಂತ ಡಿಸೈಡ್ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ. ಹಾಗೆಲ್ಲ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ನಮ್ಮ ಮನಸ್ಸಿಗೆ ಬರದೇ ಇರೋದು ನಿನ್ನ ಮನಸ್ಸಿಗೆ ಅನ್ನಿಸ್ಬೋದು ಅಲ್ವಾ? ಸರಿ ಅಕ್ಕ, ನಾನು ನೋಡ್ತೀನಿ ಅವ್ರು ಬರಲಿ. ನಿನ್ನ ಮನಸ್ಸಿಗೆ ಓಕೆ ಅಂದರೆ ಮಾತ್ರ ಅವ್ರನ್ನ ಕೆಲಸಕ್ಕೆ ತೊಗೊಳ್ಳೋದು. ನಾನು ಅವ್ರ ಹತ್ರ ಏನೂ ಕಮಿಟ್ ಆಗಿಲ್ಲ, ಯಾವುದೇ ಭರವಸೆನೂ ಕೊಟ್ಟಿಲ್ಲ. ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ತಿಳಿಸ್ತೀವಿ ಅಂತ ಹೇಳಿದ್ದೀನಿ. ಓಕೆನಾ? ಇನ್ನೊಂದು ಸರ್ತಿ ಸ್ಟಡಿ ಮಾಡು. ಅಕಸ್ಮಾತ್ ನಿನಗೆ ಓಕೆ ಆಗಲಿಲ್ಲ ಅಂದರೆ ನೋ. ಓಕೆನಾ? ಸರಿ ಅಕ್ಕ. ಹಲೋ ಶ್ರೀರಾಮ್. ಹಲೋ. ನೀವು ಬಂದು ಭಾಳ ಹೊತ್ತಾಯ್ತಾ? ಇಲ್ಲ, ಈಗ ಸ್ವಲ್ಪ ಹೊತ್ತಾಯ್ತು. ನಮ್ಮ ಮ್ಯಾನೇಜಿಂಗ್ ಎಡಿಟರ್ ಜಾಹ್ನವಿ ಅವ್ರ ಹತ್ರ ನಿಮ್ಮ ಬಗ್ಗೆ ಮಾತಾಡಿದ್ದೀನಿ, ಬನ್ನಿ ಮೀಟ್ ಮಾಡಿಸ್ತೀನಿ. ಶೋರ್. ಬನ್ನಿ. Oh,
ಏನಿದು ಈ ಮನುಷ್ಯ ಇಷ್ಟು ಕುರೂಪಿ, ಯಾಕೆ ಹೀಗಿದ್ದಾರೆ ಇವರು? ಇಷ್ಟು ಸುಟ್ಟು ಗಾಯಗಳಾಗಿದೆ, ಬಾ ನೋಡೋಕೆ ಎಷ್ಟು ಕಷ್ಟ ಅನಿಸ್ತದೆ. ಈ ಮನುಷ್ಯ ಅಷ್ಟು ದೊಡ್ಡ ಪತ್ರಿಕೆಗಳನ್ನು ನಿಭಾಯಿಸಿದ್ನ. ಜಾನ್ವಿ. ಹಾಂ ಅಕ್ಕ. ಶ್ರೀರಾಮ್ ಅಂತ, ಸಿಇಒ ಪೋಸ್ಟ್ ಕ್ಯಾಂಡಿಡೇಟ್. ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ. ಥ್ಯಾಂಕ್ಸ್. ಪ್ರೊಫೈಲ್ ನೋಡಿದ್ಯಾ? ಹಾಂ ಅಕ್ಕ, ನೋಡಿದೆ. ಏನೇ ಮಾತಾಡೋದಿದ್ರು ಮಾತಾಡ್ಬೋದು. ಇವರು ನಮ್ಮವರೇ, ಕನ್ನಡದವರು. ಕೆಲಸದ ಮೇಲೆ ನಾರ್ತ್ ಇಂಡಿಯಾದಲ್ಲಿದ್ದರು ಅಷ್ಟೇ. ನನ್ನ ಬಗ್ಗೆ ಎಲ್ಲ ಪ್ರೊಫೈಲಲ್ಲಿದೆ. ನಾನು ಸತ್ಯದೇವ್ ಸರ್ ಜೊತೆ, ತೇಜಸ್ವಿನಿ ಮೇಡಮ್ ಜೊತೆ ಮಾತಾಡಿದ್ದೀನಿ. ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಸರ್ಟಿಫಿಕೇಟ್ಸ್ ಇದೆ ನೋಡಿ. ಒಂದೇ ಸಾರಿ ಪವಾಡ ಮಾಡಿಬಿಡ್ತೀನಿ, ಹಾಗೆ ಹೀಗೆ ಅಂತ ನಾನು ಹೇಳಲ್ಲ. ನನ್ನ ಕೆಲಸನ ನಾನು ಪ್ರಾಮಾಣಿಕವಾಗಿ ಮಾಡಬಲ್ಲೆ ಅಂತಷ್ಟೇ ಹೇಳ್ತೀನಿ. ನನ್ನ ಪ್ರೊಫೈಲ್ ನಿಮಗೆ ಇಷ್ಟ ಆದರೆ, ನಿಮಗೆ ಹಿಡಿಸಿದ್ರೆ, ನಿಮಗೆ ಸಮಾಧಾನ ಅನಿಸಿದ್ರೆ, ನಿಮ್ಮ ಮ್ಯಾನೇಜ್ಮೆಂಟ್ನವ್ರಿಗೆ ಸಮಾಧಾನ ಅನಿಸಿದ್ರೆ ನನ್ನನ್ನು ಸೆಲೆಕ್ಟ್. ಇಲ್ಲ ಯೋಗ್ಯರು ಅಂತ ಯಾರಾದರೂ ಇದ್ದರೆ ಅವ್ರಿಗೆ ಕೊಡಿ. ನೋಡಿ, ಪತ್ರಿಕೆಗೆ ಯಾರ ಅನಿವಾರ್ಯತೆಯೂ ಇಲ್ಲ. ನಮ್ಮ ಮಾವ ಈಗ ರಿಟೈರ್ಡ್ ಆಗಿದ್ದಾರೆ, ನಾನು ತೇಜೋಕ್ಕನೇ ಪತ್ರಿಕೆನ ನೋಡ್ಕೊಳ್ತಾ ಇರೋದು. ಒಳ್ಳೆ ರಿಸಲ್ಟ್ಸ್ ಕೂಡ ಬಂದಿದೆ, ಸೊ ಪವಾಡ ಆಗಬೇಕಾಗಿರೋಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಈಗಿರೋ ಲೆವೆಲ್ಗಿಂತ ನಮ್ಮ ಪತ್ರಿಕೆ ಇನ್ನೂ ಹೆಚ್ಚಿನ ಲೆವೆಲಿಗೆ ಹೋಗಬೇಕು ಅನ್ನೋದು ನಮ್ಮ ಆಸೆ. ಜನ ಇನ್ನೂ ಹೆಚ್ಚಾಗಿ ನಮ್ಮ ಪತ್ರಿಕೆನ ಕೊಂಡ್ಕೊಳ್ಬೇಕು, ಆ ರೀತಿ ಒಂದು ಮಾರ್ಕೆಟ್ ಸೃಷ್ಟಿಯಾಗಬೇಕು. ಇದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸುವಂಥ ಒಬ್ಬ ಯೋಗ್ಯ ವ್ಯಕ್ತಿನ ನಾವು ಹುಡುಕ್ತಾ ಇದ್ದೀವಿ ಅಷ್ಟೇ. ಒತ್ತು ಮೇಡಮ್, ನಿಮ್ಮ ಪತ್ರಿಕೆ ಬಗ್ಗೆ ಕೇಳಿದ್ದೀನಿ. ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೆ ಮುಂಚೆ ಒಂದಷ್ಟು ಸಂಚಿಕೆಗಳನ್ನ ನಾನು ಓದ್ಕೊಂಡು ಬಂದಿದ್ದೀನಿ. ಹೌದಾ? ಪತ್ರಿಕೆ ಬಗ್ಗೆ ನಿಮ್ಗೇನು ಅನಿಸ್ತು? ಚೆನ್ನಾಗಿದೆ. ಆದರೆ ಪತ್ರಿಕೆಯಿಂದ ಓದಿದ್ರನ್ನ ಎಲ್ಲೋ ದೂರ ಇಟ್ಟಿದ್ದೀರೇನು ಅನ್ನಿಸ್ತಾ ಇದೆ. ಅವ್ರಿಗೆ ಇದು ನಮ್ಮ ಪತ್ರಿಕೆ ಅಂತ ಅನ್ನಿಸ್ಬೇಕು ನೋಡಿ. ಆ ಕೆಲಸ ಆಗಬೇಕು. ತುಂಬ ಆತ್ಮೀಯವಾದ ಬರಹಗಳು, ಆಪ್ತವಾದ ಲೇಖನಗಳು ಇನ್ನೂ ಸಾಕಷ್ಟು ಬರಬೇಕು. ಎಲ್ಲ ಸರಿ ಹೋದರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗತ್ತೆ. ಅಭಿಪ್ರಾಯ ಹೇಳಿದ್ದೀನಿ, ನಿಮಗೆ ಹೇಗನ್ಸುತ್ತೆ ನೋಡಿ. ನನ್ನನ್ನು ಕೆಲಸಕ್ಕೆ ತಗೊಳ್ಳೇಬೇಕು ಅಂತೇನಿಲ್ವಲ್ಲ, ನೀವು ತಿಳಿಸಿದ್ರೆ ನಾನು ಹೊರಡ್ತೀನಿ. ಇಫ್ ಯು ಡೋಂಟ್ ಮೈಂಡ್, ನೀವು ಹೊರಗಡೆ ಕಾಫಿ ತಗೊಳ್ತಾ ಇರ್ತೀರಾ? ತೇಜೋಕ ನಿಮ್ಮ ಹತ್ರ ಮಾತಾಡ್ತಾರೆ. ಬರ್ತೀನಿ. ನಮಸ್ತೆ. ಜಾನ್, ಏನನ್ನಿಸ್ತು ನಿನಗೆ? ಮನುಷ್ಯ ತುಂಬ ತಿಳ್ಕೊಂಡಿದ್ದಾರೆ ಅಂತ ಅನಿಸ್ತು. ಅದು ಅಲ್ಲದೆ ನಮ್ಮ ಪತ್ರಿಕೆ ಕೊರತೆಗಳನ್ನು ಎಷ್ಟು ಸುಲಭವಾಗಿ ಹೇಳಿಬಿಟ್ರಲ್ವಾ, ಯೋಗ್ಯ ವ್ಯಕ್ತಿ ಅಂತ ಅನಿಸತ್ತೆ ಅಕ್ಕ. ನಾನು ಮಾವಾನು ಹಾಗೆ ಅಂದ್ಕೊಂಡು. ಈ ಮನುಷ್ಯನಿಗೆ ಜನರ ಪಲ್ಸ್ ಗೊತ್ತಿದೆ, ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಗೊತ್ತಿದೆ. ಇವರನ್ನ ಕೆಲಸಕ್ಕೆ ತಗೊಂಡ್ರೆ ಖಂಡಿತ ನಮ್ಮ ಪತ್ರಿಕೆಗೆ ಒಳ್ಳೇದಾಗತ್ತೆ ಅಂತ ನನಗನ್ನಿಸ್ತಿದೆ. ಜಾಸ್ತಿ ಯೋಚನೆ ಮಾಡೋದು ಬೇಡ ಅಕ್ಕ, ಸೆಲೆಕ್ಟ್ ಮಾಡಿಬಿಡೋಣ. ಓಕೆ. ಅಮ್ಮ, ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ದೀಯಲ್ಲ ಯಾಕೆ? ಪ್ರಶಾಂತ್ ಬಾಗಿಲು ಹಾಕೊಂಡ್ಬಿಟ್ಟಿದ್ದಾನೆ ಕಣೋ, ಎಷ್ಟು ಬಾಗಿಲು ತಟ್ಟಿದ್ರು ತೆಗಿತಾನೆ ಇಲ್ಲ. ಭಯ ಪಡಬೇಡ ಅಮ್ಮ, ನೋಡು
ರಾತ್ರಿ ಎಲ್ಲ ಆಫೀಸ್ ಕೆಲಸ ಮಾಡಿ ಸುಸ್ತಾಗಿರ್ತಾನೆ ಅಂತ ಕಾಣುತ್ತೆ. ರೆಸ್ಟ್ ತಗೊಂಡಿದ್ದಾನೆ ಬಿಡು. ಇಲ್ಲ ಕಣು, ಬೆಳಗಿಂದ ಡಲ್ ಆಗಿದ್ದ, ನನ್ನ ಜೊತೆ ಕೂಡ ಸರಿಯಾಗಿ ಮಾತಾಡಲೇ ಇಲ್ಲ, ಅವನ ಫೋನ್ ಕೂಡ ಇಲ್ಲೇ ಇಟ್ಬಿಟ್ಟಿದ್ದಾನೆ. ಯಾವತ್ತೂ ಹೀಗೆ ಮಾಡ್ದವನ ಇಲ್ಲ, ನಂಗೆ ಭಯ ಆಗ್ತಾ ಇದೆ ಕಣು. ಹೆದರ್ಕೋಬೇಡ, ನೋಡಪ್ಪ. ಪ್ರಶಾಂತ್, ಪ್ರಶಾಂತ್ ಬಾಗಿಲು ತೆಗಿಯೋ, ಬಾಗಿಲು ತೆಗೆಯಪ್ಪ. ಅಮ್ಮ ಒಳಗಡೆಯಿಂದ ಚಿಲ್ಕ ಹಾಕೊಂಡ್ಬಿಟ್ಟಿದ್ದಾನೆ, ಬಾಗಿಲು ಒಡೆದೇ ಒಳಗೆ ಹೋಗ್ಬೇಕು ಕಾಣುತ್ತೆ. ಒಂದು ನಿಮಿಷ ಇರೋ. ಪ್ರಶಾಂತ್, ಪ್ರಶಾಂತ್, ಪ್ರಶಾಂತ್ ಕಣ್ಬಿಡೋ, ಹೇಳೋ. ಪ್ರಶಾಂತ್ ಹೇಳಪ್ಪ, ಪ್ರಶಾಂತ್ ಹೇಳು ಮರಿ, ಹೇಳಪ್ಪ. ಅಮ್ಮ ಇಲ್ಲಿ ನೋಡು, ಲೆಟ್ರ್ ಇಟ್ಟಿದ್ದಾನೆ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೆದ್ಮೇಲೆ ನನಗೆ ಬದುಕೋಕ್ಕೆ ಆಸೆ ಇಲ್ಲ, ಅದಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ನನ್ನ ಸಾವಿಗೆ ಯಾರೋ ಕಾರಣ ಅಲ್ಲ. ಅಯ್ಯೋ ಅಮ್ಮ ನೋಡು, ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ. ಪ್ರಶಾಂತ್ ಒಂದು ನಿಮಿಷ ಇರು, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಹಲೋ ಡಾಕ್ಟರ್, ನಾನು ಪುರುಷೋತ್ತಮ್ ಮಾತಾಡ್ತಿರೋದು. ಇಲ್ಲಿ ನನ್ನ ತಮ್ಮ ನಮ್ಮ ಪತ್ರಿಕೆ ತುಂಬ ಚೆನ್ನಾಗಾಗಬೇಕು, ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ನಮ್ಮ ಪತ್ರಿಕೆ ಪ್ರಸಾರದ ಜೊತೆಗೆ ಇದ್ರ ಜನಪ್ರಿಯತೆ ಕೂಡ ಹೆಚ್ಚಾಗಬೇಕು, ಅದ್ರ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ. ಖಂಡಿತ ಖಂಡಿತ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ ಹೇಳಿ, ನಿಮಗೆ ಅನಿರುದ್ಧ ಗೊತ್ತಾ? ಕಾಫಿ ಆಯ್ತಾ ನಿಮ್ದು? ಆಯ್ತು, ಬನ್ನಿ ನನ್ನ ಜೊತೆ. ಕೈ ಕೊಡಿ ಇಲ್ಲಿ. ಕಂಗ್ರ್ಯಾಚುಲೇಷನ್ಸ್, ನೀವು ನಮ್ಮ ಪತ್ರಿಕೆ ಸಿಇಒ ಆಗಿ ಅಪಾಯಿಂಟ್ ಆಗಿದ್ದೀರಾ. ಹೌದಾ? ಹೌದು, ನೀವು ಜಾಹ್ನವಿ ಅವ್ರ ಹತ್ರ ಮಾತಾಡಾದ್ಮೇಲೆ ಫೈನಲ್ ಡಿಸಿಷನ್ ಬಂತು. ಆಲ್ ದ ಬೆಸ್ಟ್. ತುಂಬ ಸಂತೋಷ ಆಗ್ತಿದೆ, ನನ್ನ ನಂಬೋಕ್ಕಾಗ್ತಾ ಇಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರಲ್ಲ, ಅಷ್ಟು ಸಾಕು ನನಗೆ. ನೀವು ಸಮರ್ಥರಾಗಿದ್ದೀರಾ, ನಮ್ಮ ಪತ್ರಿಕೆನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ಆತ್ಮವಿಶ್ವಾಸ ನಮಗಿದೆ. ಖಂಡಿತ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ. ಇನ್ನು ಮುಂದೆ ಇದು ನಿಮ್ಮ ಚೇಂಬರ್, ಇದು ನಿಮ್ಮ ಸೀಟ್, ಕೂತ್ಕೊಳ್ಳಿ. ಥ್ಯಾಂಕ್ಸ್. ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಕೆಲವೊಂದು ವಿಷಯ ಮಾತಾಡಬೇಕು. ಹೇಳಿ. ನಮ್ಮ ಪತ್ರಿಕೆ ತುಂಬ ಚೆನ್ನಾಗಾಗಬೇಕು, ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ನಮ್ಮ ಪತ್ರಿಕೆ ಪ್ರಸಾರದ ಜೊತೆಗೆ ಇದ್ರ ಜನಪ್ರಿಯತೆ ಕೂಡ ಹೆಚ್ಚಾಗಬೇಕು, ಅದ್ರ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ. ಖಂಡಿತ ಖಂಡಿತ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ ಹೇಳಿ, ನಿಮಗೆ ಅನಿರುದ್ಧ ಗೊತ್ತಾ? ಅನಿರುದ್ಧ? ಯಾವ ಅನಿರುದ್ಧ? ಅನಿರುದ್ಧ ಬಗ್ಗೆ ಗೊತ್ತಿಲ್ಲ ಅಂದರೆ ಹೇಗೆ? ನೀವು ನಮ್ಮ ಪತ್ರಿಕೆ ಸೇರಿದ್ದೀರಾ ಅಂದರೆ ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಅನಿರುದ್ಧ ಅವರು ನಮ್ಮ ಪತ್ರಿಕೆಗೆ ಮ್ಯಾನೇಜಿಂಗ್ ಎಡಿಟರ್ ಆಗಿದ್ದರು. ಜಾಹ್ನವಿ ಅವರು ಇದ್ದಾರಲ್ಲ, ಅವ್ರ ಹಸ್ಬೆಂಡ್. ಸಾರಿ, ನನಗೆ ಗೊತ್ತಿರಲಿಲ್ಲ. ಒಂದು ರೀತಿ ಹೇಳಬೇಕು ಅಂದರೆ ಈ ಪತ್ರಿಕೆನ ಮರುಸ್ಥಾಪನೆ ಮಾಡಿದ್ದೆ ಅವರು. ಅವರು ಎಲ್ಲಿ ಎಲ್ಲಿ ಹೋಗಿದ್ದಾರೆ? ಅದು ಕೆಲವು ದಿನಗಳ ಹಿಂದೆ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಟ್ರ್ಯಾಜಿಡಿ ನಡೀತು.
ಸತ್ಯದೇವ್ ಅವ್ರ ಎರಡನೇ ಮಗ, ಐ ಮೀನ್ ಅನಿರುದ್ಧ ಅವರು ಅಕಾಲ ಮೃತ್ಯುಗೆ ಬಲಿಯಾದರು. ಮೈ ಗಾಡ್, ತೀರ್ ಹೋದ್ರ ಅದು ಚಿಕ್ಕ ವಯಸ್ಸಿಗೆ ಯಾಕೆ ಬಿಡಿ, ಏನೋ ರೀಸನ್ಸ್ ಇದೆ. ಅವ್ರು ಇಲ್ಲ ಅನ್ನೋದು ಸತ್ಯ ಅಷ್ಟೇ. ಸಾರಿ ಮೇಡಮ್, ಐ ಆಮ್ ಸಾರಿ. ಪರಿಸ್ಥಿತಿ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿದೆ. ನೀವು ಯಾವುದೇ ಕಾರಣಕ್ಕೂ ಜಾಹ್ನವಿ ಎದುರು ಅನಿರುದ್ಧ ಹೆಸರನ್ನ ತೆಗಿಬೇಡಿ, ಅವ್ರ ಮನಸ್ಸಿಗೆ ನೋವಾಗತ್ತೆ. ಇಲ್ಲ ಖಂಡಿತ, ಅವ್ರ ಹೆಸರನ್ನ ನಾನೇ ತೆಗೀಲಿ, ತೆಗೆಯಲ್ಲ ಬಿಡಿ. ಗಂಡನ ಸಾವಿನ ನೋವಿನಿಂದ ಅವರಿನ್ನೂ ಹೊರಗೆ ಬಂದಿಲ್ಲ, ತುಂಬ ನೋವಲ್ಲಿದ್ದಾರೆ. ಅವರು ಪತ್ರಿಕೆ ಆಫೀಸ್ಗೂ ಬರೋದಿಲ್ಲ, ಇವತ್ತು ನಮ್ಮ ಒತ್ತಾಯಕ್ಕೆ ಬಂದಿದ್ದಾರೆ ಅಷ್ಟೆ. ಅವ್ರ ಅನುಪಸ್ಥಿತಿನಲ್ಲಿ ನಾವು ಪತ್ರಿಕೆ ನಡೆಸಬೇಕಾಗಿದೆ. ಪರವಾಗಿಲ್ಲ, ತೊಂದರೆ ಇಲ್ಲ, ನಡೆಸೋಣ ಬಿಡಿ, ನಡೆಸೋಣ. ಮ್ಯಾನೇಜಿಂಗ್ ಎಡಿಟರ್ ಆಗಿ ಜಾಹ್ನವಿ ಅವರು ಇರ್ತಾರೆ, ಅವರ ಗೈಡ್ಲೈನ್ಸ್ ಮೇಲೆ ನಾವು ಕೆಲಸ ಮಾಡಬೇಕಾಗತ್ತೆ. ಅವ್ರ ವಿಶ್ವಾಸನ ನಾವೆಲ್ಲರೂ ಉಳಿಸ್ಕೋಬೇಕು. ಉಳಿಸ್ಕೊಳ್ಳೋಣ, ವಿಶ್ವಾಸ ಉಳಿಸ್ಕೊಳ್ಳೋಣ. ಮೇಡಮ್, ಪತ್ರಿಕೆಯಲ್ಲಿ ಇಷ್ಟು ದಿನ ಏನು ನಡೆದಿದೆ ಅನ್ನೋದು ಮುಖ್ಯ ಅಲ್ಲ, ಇನ್ನು ಮುಂದೆ ಏನು ನಡೆಯುತ್ತೆ ಅನ್ನೋದು ಮುಖ್ಯ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸರ್,